ಈಗಾಗಲೇ ಏನು ಶಿಕ್ಷಣ ಇಲಾಖೆ ಒಂದು ರೀತಿಯಲ್ಲಿ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ಹೇಳಿಬಿಟ್ಟಿದೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ ನಿನ್ನೆಯೇ ಆದೇಶ ಬಂದಿರುವಂಥದ್ದು ಆದರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಅಂದರೆ ಅವರಿಗೆ ಮಾರ್ಕ್ಸ್ ಕಾರ್ಡ್ ಕೊಡೋದ್ರಲ್ಲಿ ಒಂದು ಸ್ವಲ್ಪ ಗೊಂದಲ ಇದೆ ಯಾವ ರೀತಿಯಲ್ಲಿ ಅಂಕಗಳನ್ನು ಕೊಡಬಹುದೆಂಬ ಗೊಂದಲ ಇತ್ತು ಇದೀಗ ಮಹತ್ವದ ಒಂದು ನಿರ್ಧಾರಕ್ಕೆ ಬಂದಿದೆ ಶಿಕ್ಷಣ ಇಲಾಖೆ ಆದರೆ ಏನಾಗಿದೆ ಅಲ್ಲಿ ಏನು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ ಈ ಸುದ್ದಿಯನ್ನ ಎಲ್ಲಾ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ನೋಡಲೇಬೇಕಾದಂತ ಸುದ್ದಿ ಇದು ಜೊತೆಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಪೋಷಕರು ಕೂಡ ನೋಡಲೇಬೇಕಾದಂತ ಸುದ್ದಿ ಇದು ಹಾಗಾದ್ರೆ ರಾಜ್ಯ ಸರ್ಕಾರ ಏನು ಮಹತ್ವದ ನಿರ್ಧಾರಕ್ಕೆ ಬಂದಿದೆ ಶಿಕ್ಷಣ ಇಲಾಖೆ ಅಂದ್ರೆ ರಾಜ್ಯ ಸರ್ಕಾರ ಈಗಾಗಲೇ ಹೇಳಿಬಿಟ್ಟಿದೆ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ನಾವು ನಡೆಸೋದಿಲ್ಲ ರದ್ದು ಮಾಡಲಾಗಿದೆ ಆದ್ರೆ ಶಿಕ್ಷಣ ಇಲಾಖೆಗೆ ಒಂದು ಗೊಂದಲ ಆಯ್ತು ಇದೀಗ ಏನು ಪೋಷಕರಿಗೂ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳ ಪೋಷಕರಿಗೂ ಒಂದು ರೀತಿಯಲ್ಲಿ ಗೊಂದಲ ಯಾವ ರೀತಿ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಈಗ ಅದೆಷ್ಟೋ ವಿದ್ಯಾರ್ಥಿಗಳು ಕೂಡ ತುಂಬ ಉತ್ತಮ ಅಂಕಗಳನ್ನು ಪಡೆದುಕೊಳ್ತಾರೆ ಏನು ಪರೀಕ್ಷೆಯಲ್ಲಿ ಕೊನೆಯ ಪರೀಕ್ಷೆಯಲ್ಲಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಪಡೆದುಕೊಳ್ತಾರೆ ಈ ಸಮಯದಲ್ಲಿ ಯಾವ ರೀತಿ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಎಂಬ ಚಿಂತೆ ಇತ್ತು ಇದೀಗ ಮಹತ್ವದ ಒಂದು ನಿರ್ಧಾರಕ್ಕೆ ಬಂದಿದೆ ಶಿಕ್ಷಣ ಇಲಾಖೆ ಹಾಗಾದ್ರೆ ಯಾವ ನಿರ್ಧಾರಕ್ಕೆ ಬಂದಿದೆ ದ್ವಿತೀಯ ಪಿಯುಸಿ ಪಾಸ್ಗೆ ಹೊಸ ಮಾನದಂಡವನ್ನು ಪ್ರಕಟ ಮಾಡಲಾಗಿದೆ ಹೊಸ ಮಾನದಂಡ ಸಿದ್ಧಪಡಿಸಿದೆ ಶಿಕ್ಷಣ ಇಲಾಖೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಪಾಸ್ಗೆ ಹೊಸ ಒಂದು ಸೂತ್ರವನ್ನು ಇದೀಗ ರೆಡಿ ಮಾಡಿರುವಂಥದ್ದು ಶಿಕ್ಷಣ ಇಲಾಖೆಯಿಂದ ಮಹತ್ವದ ನಿರ್ಧಾರ ಆಗಿದೆ ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಈಗಾಗಲೇ ರದ್ದಾಗಿದೆ ನಿನ್ನೆ ಆದೇಶ ಬಂದಿದೆ ರದ್ದಾಗಿರುವಂಥದ್ದು ಆದರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಪಾಸ್ಗೆ ಹೊಸ ಮಾನದಂಡ ಈ ಸುದ್ದಿಯನ್ನು ದ್ವಿತೀಯ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಪೋಷಕರು ಈ ಸುದ್ದಿಯನ್ನು ನೋಡಲೇಬೇಕು ಯಾವ ರೀತಿಯಲ್ಲಿ ಗ್ರೇಡ್ ಮಾರ್ಕ್ಗಳನ್ನು ಕೊಡ್ತಾರೆ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳನ್ನು ಹೇಗೆ ಪಾಸ್ ಮಾಡೋದು ಹಾಗಾದರೆ ಈಗ ಮಾರ್ಕ್ಸ್ ಕೊಡಬೇಕಾದ್ರೆ ಒಂದು ರೀತಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ವಿದ್ಯಾರ್ಥಿಗಳು ಈ ಪ್ರಿಪರೇಟರಿ ಎಕ್ಸಾಮ್ಸ್ಗಳಲ್ಲಿ ಒಂದು ಸ್ವಲ್ಪ ಅಂಕಗಳನ್ನು ಕಡಿಮೆ ಪಡೆದುಕೊಂಡ್ರೆ ಕೊನೆಯ ಪಬ್ಲಿಕ್ ಎಕ್ಸಾಮ್ಸ್ಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಆದರೆ ಈ ಸಮಯದಲ್ಲಿ ಈಗ ಪರೀಕ್ಷೆಯನ್ನು ರದ್ದು ಮಾಡಿ ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಮಾರ್ಕ್ಸ್ಗಳನ್ನು ಕೊಡಬಹುದು ಎಂಬ ಚಿಂತೆ ಈಗ ಶಿಕ್ಷಣ ಇಲಾಖೆಗೆ ಇತ್ತು ಇದೀಗ ಹೊಸ ಒಂದು ಸೂತ್ರಕ್ಕೆ ಹೊಸ ಸೂತ್ರವನ್ನು ರೆಡಿ ಮಾಡಿರುವಂಥದ್ದು ಹಾಗಾದರೆ ಏನು ಅದು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳನ್ನು ಹೇಗೆ ಪಾಸ್ ಮಾಡೋದು ಹಾಗಾದರೆ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಡ್ ಕೊಡಬೇಕು ಎಲ್ಲದಕ್ಕೂ ಒಂದು ಹೊಸ ಸೂತ್ರವನ್ನು ರೆಡಿ ಮಾಡಿದೆ ಶಿಕ್ಷಣ ಇಲಾಖೆ ಎಲ್ಲದಕ್ಕೂ ಒಂದು ಹೊಸ ಸೂತ್ರವನ್ನು ಈಗಾಗಲೇ ಶಿಕ್ಷಣ ಇಲಾಖೆ ರೆಡಿ ಮಾಡಿದೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಪಾಸ್ಗೆ ಹೊಸ ಸೂತ್ರವನ್ನು ಈಗ ರೆಡಿ ಮಾಡಿದೆ ಶಿಕ್ಷಣ ಇಲಾಖೆ ಹಾಗಾದರೆ ಏನು ಯಾವ ಸೂತ್ರವನ್ನು ಹಾಗಾದರೆ ಶಿಕ್ಷಣ ಇಲಾಖೆ ರೆಡಿ ಮಾಡಿದೆ ಎರಡೂ ಪರೀಕ್ಷೆಗಳ ಅಂಕವನ್ನು ಆಧರಿಸಿ ಗ್ರೇಡ್ ನೀಡಲು ಈಗ ಶಿಕ್ಷಣ ಇಲಾಖೆ ನಿರ್ಧಾರವನ್ನು ಮಾಡಿದೆ ಗಮನಿಸಬೇಕಾದಂತ ವಿಚಾರ ಇದು ಎರಡೂ ಪರೀಕ್ಷೆಗಳ ಅಂಕವನ್ನು ಆಧರಿಸಿಕೊಂಡು ಗ್ರೇಡ್ ನೀಡಲಿಕ್ಕೆ ಇದೀಗ ನಿರ್ಧಾರ ಆಗಿದೆ ಪ್ರಥಮ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಅಂಕಗಳನ್ನು ಪರಿಗಣಿಸಲು ನಿರ್ಧಾರ ಆಗಿದೆ ಈಗ ನಿನ್ನೆ ಏನೋ ಪತ್ರಿಕಾಗೋಷ್ಠಿ ಕರೆದಂತಹ ಸಚಿವ ಸುರೇಶ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಥಮ ಪಿ ಯು ಸಿಯ ಪರೀಕ್ಷೆಯ ಅಂಕಗಳನ್ನು ಫಲಿತಾಂಶಗಳನ್ನು ಆಧರಿಸಿಕೊಂಡು ಅವರನ್ನು ಪಾಸ್ ಮಾಡಲಾಗುತ್ತೆ ಗ್ರೇಡ್ಗಳನ್ನು ನೀಡಲಾಗುತ್ತೆ ಅಂತ ಆದರೆ ಕಷ್ಟ ಇದೆ ಆದರೆ ಇದೀಗ ಎಸ್ ಎಲ್ ಸಿ ಅಂಕಗಳನ್ನು ಕೂಡ ಆಧರಿಸಿಕೊಂಡು ಗ್ರೇಡ್ ನೀಡಲಾಗುತ್ತೆ ಎಸ್ ಎಲ್ ಸಿ ಮತ್ತು ಪ್ರಥಮ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಅಂಕವನ್ನು ಆಧರಿಸಿಕೊಂಡು ಗ್ರೇಡ್ ನೀಡಲಾಗುತ್ತೆ ಗಮನಿಸಬೇಕು ಇದು ಎಸ್ ಎಲ್ ಸಿ ಮತ್ತು ಪ್ರಥಮ ಪಿ ಯು ಸಿಯ ಅಂಕಗಳನ್ನು ಆಧರಿಸಿಕೊಂಡು ಗ್ರೇಡ್ ನೀಡಲಾಗುತ್ತೆ ಗಮನಿಸಬೇಕಾದಂಥ ವಿಚಾರ ಇದು ಪಿ ಯು ಸಿ ವಿದ್ಯಾರ್ಥಿಗಳು ಈ ಸುದ್ದಿಯನ್ನು ನೋಡಲೇಬೇಕು ಎರಡು ವಾರ್ಷಿಕ ಪರೀಕ್ಷೆಗಳ ಅಂಕವನ್ನು ಆಧರಿಸಿ ಗ್ರೇಡ್ ನೀಡಲು ನಿರ್ಧಾರ ಆಗಿದೆ ಅಂದರೆ ಈ ಎಸ್ ಎಲ್ ಸಿ ಪರೀಕ್ಷೆ ಇದೆಯಲ್ಲ ಇದು ಪಬ್ಲಿಕ್ ಎಕ್ಸಾಮ್ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ಪಬ್ಲಿಕ್ ಎಕ್ಸಾಮ್ ಹಾಗಾಗಿ ಪ್ರಥಮ ಪಿ ಯು ಸಿ ಮತ್ತು ಆ ಪ್ರಥಮ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆ ಏನಿದೆ ಮತ್ತು ಎಸ್ ಎಲ್ ಸಿಯ ಪಬ್ಲಿಕ್ ಎಕ್ಸಾಮ್ ಆ ವಾರ್ಷಿಕ ಪರೀಕ್ಷೆ ಆ ಎರಡರ ಪರೀಕ್ಷೆಯ ಅಂಕಗಳನ್ನು ಆಧರಿಸಿಕೊಂಡು ದ್ವಿತೀಯ ಪಿ ಯು ಸಿಗೆ ಗ್ರೇಡ್ ಅಂದರೆ ವಿದ್ಯಾರ್ಥಿಗಳಿಗೆ ಆ ಒಂದು ಪಾಸ್ಗೆ ಗ್ರೇಡ್ ನೀಡಲಾಗುತ್ತೆ ಈ ಬಾರಿ ಯಾವುದೇ ರ್ಯಾಂಕ್ಗಳ ಆ ರೀತಿ ಯಾವುದು ಇರೋದಿಲ್ಲ ಅಂದರೆ ಎ ಪ್ಲಸ್ ಎ ಗ್ರೇಡ್ ಆ ಥರ ಸಿಗುವಂಥದ್ದು ಹಾಗಾಗಿ ಈ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ ಶಿಕ್ಷಣ ಇಲಾಖೆ ಹೊಸ ಮಾನದಂಡವನ್ನು ಸಿದ್ಧಪಡಿಸಿದೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಪಾಸ್ಗೆ ಹೊಸ ತಂತ್ರವನ್ನು ರೂಪಿಸಿರುವಂಥದ್ದು ಶಿಕ್ಷಣ ಇಲಾಖೆಯಿಂದ ಮಹತ್ವದ ನಿರ್ಧಾರ ಆಗಿದೆ
ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಈಗಾಗಲೇ ರದ್ದಾಗಿರುವಂತದ್ದು ಆದರೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಪಾಸ್ಗೆ ಹೊಸ ಮಾನದಂಡವನ್ನು ಈಗಾಗಲೇ ರೆಡಿ ಮಾಡಿದೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳನ್ನು ಹೇಗೆ ಪಾಸ್ ಮಾಡೋದೆಂಬ ಚಿಂತೆ ಇತ್ತು ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಡ್ ಕೊಡಬೇಕು ಅನ್ನೋ ಚಿಂತೆ ಇತ್ತು ಎಲ್ಲದಕ್ಕೂ ಒಂದು ಹೊಸ ಸೂತ್ರವನ್ನು ಈಗ ರೆಡಿ ಮಾಡಿದೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಪಾಸ್ಗೆ ಹೊಸ ಸೂತ್ರವನ್ನು ತಯಾರು ಮಾಡಿರುವಂತದ್ದು ಎರಡು ಪರೀಕ್ಷೆ ಅಂದ್ರೆ ಎಸ್ಎಲ್ಸಿ ಮತ್ತು ಪ್ರಥಮ ಪಿಯುಸಿಯ ವಾರ್ಷಿಕ ಪರೀಕ್ಷೆಯ ಅಂಕವನ್ನು ಆಧರಿಸಿಕೊಂಡು ಈಗ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಪಾಸ್ಗೆ ಹೊಸ ಒಂದು ಮಾನದಂಡವನ್ನು ಪ್ರಕಟ ಮಾಡಿರುವಂತದ್ದು ಎರಡು ವಾರ್ಷಿಕ ಪರೀಕ್ಷೆಗಳ ಅಂಕವನ್ನು ಆಧರಿಸಿಕೊಂಡು ಈಗ ಗ್ರೇಡ್ ಮಾರ್ಕ್ಗಳನ್ನು ನೀಡಲಾಗುತ್ತೆ ಅಂದ್ರೆ ಪ್ರಥಮ ಪಿಯುಸಿಯಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನು ಪಡೆದುಕೊಂಡಿರ್ತಾರೆ ಈ ಸಮಯದಲ್ಲಿ ದ್ವಿತೀಯ ಪಿಯುಸಿ ಒಂದು ಉತ್ತಮ ಹಂತ ಆಗಿರೋದ್ರಿಂದ ಅದು ಪಬ್ಲಿಕ್ ಎಕ್ಸಾಮ್ ಇರೋದ್ರಿಂದ ಅಲ್ಲಿ ಕಡಿಮೆ ಅಂಕ ಬಂದರೂ ಮುಂದಿನ ದಿನಗಳಲ್ಲಿ ಆತ ವಿದ್ಯಾಭ್ಯಾಸ ಮುಂದುವರಿಸ್ತಾ ಹೋಗ್ತಾನೆ ಆ ಸಮಯದಲ್ಲಿ ಅವನಿಗೆ ತುಂಬ ಸಮಸ್ಯೆಗಳಾಗಬಹುದು ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಹೀಗಾಗಿ ಎರಡು ಪರೀಕ್ಷೆ ಅಂದರೆ ಎಸ್ ಎಲ್ ಸಿಯಲ್ಲೂ ಕೂಡ ಪಬ್ಲಿಕ್ ಎಕ್ಸಾಮ್ ಆಗಿರೋದ್ರಿಂದ ಆ ಎಸ್ ಎಲ್ ಸಿ ವಾರ್ಷಿಕ ಆ ಪರೀಕ್ಷೆಯ ಅಂಕಗಳನ್ನು ಆಧರಿಸಿಕೊಂಡು ಜೊತೆಗೆ ಪ್ರಥಮ ಪಿ ಯು ಸಿಯ ಅಂಕಗಳನ್ನು ವಾರ್ಷಿಕ ಪರೀಕ್ಷೆ ಅಂಕಗಳನ್ನು ಆಧರಿಸಿಕೊಂಡು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈಗ ಪಾಸ್ಗೆ ಈ ಗ್ರೇಡ್ ಈ ಗ್ರೇಡ್ಗಳನ್ನು ನೀಡಲಾಗಿರುವಂಥದ್ದು ಹೊಸ ಮಾನದಂಡವನ್ನು ಈಗ ಶಿಕ್ಷಣ ಇಲಾಖೆ ತಯಾರು ಮಾಡಿರುವಂಥದ್ದು ರೆಡಿ ಮಾಡಿರುವಂಥದ್ದು ಪ್ರಥಮ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಅಂಕಗಳನ್ನು ಪರಿಗಣಿಸಿದೀಗ ನಿರ್ಧಾರವನ್ನು ಮಾಡಲಾಗಿದೆ ಜೊತೆಗೆ ಪೋಷಕರಿಗೂ ಕೂಡ ಒಂದು ರೀತಿಯಲ್ಲಿ ಗೊಂದಲ ಆಯಿತು ಕೆಲವೊಂದು ವಿದ್ಯಾರ್ಥಿಗಳು ಪ್ರಿಪರೇಟರಿ ಎಕ್ಸಾಮ್ಸ್ಗಳಲ್ಲಿ ತುಂಬ ಕಡಿಮೆ ಅಂಕಗಳನ್ನು ಪಡೆದುಕೊಂಡಿರ್ತಾರೆ ಆದರೆ ಪಬ್ಲಿಕ್ ಎಕ್ಸಾಮ್ ಅಂದಾಕ್ಷಣ ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಂಡು ಉತ್ತಮ ಅಂಕಗಳನ್ನು ಪಡೆದುಕೊಳ್ತಾರೆ ಅಂದರೆ ಯಾವ ರೀತಿಯಲ್ಲಿ ನಮಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ ನಾವು ಉತ್ತಮ ಅಂಕಗಳನ್ನು ಪಡೆದುಕೊಳ್ತಾ ಇದ್ವಿ ಈ ಸಮಯದಲ್ಲಿ ಈ ರೀತಿಯಾಗಿ ಅಂದರೆ ಡೈರೆಕ್ಟ್ ಪಾಸ್ ಆಗಿರುವಂಥದ್ದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇಲ್ಲದೆ ಪಾಸ್ ಮಾಡಲಾಗುತ್ತೆ ಆದರೆ ಈ ಸಂದರ್ಭದಲ್ಲಿ ನಮಗೆ ಯಾವ ರೀತಿ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಎಂಬ ಗೊಂದಲ ಇತ್ತು ಜೊತೆಗೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಪೋಷಕರಲ್ಲೂ ಕೂಡ ಒಂದು ರೀತಿಯಲ್ಲಿ ಆತಂಕ ಸೃಷ್ಟಿಯಾಗಿತ್ತು ಇದಕ್ಕೆ ಒಂದು ರೀತಿಯಲ್ಲಿ ಈ ನಿರ್ಧಾರವನ್ನು ಈಗ ಶಿಕ್ಷಣ ಇಲಾಖೆ ಕೈಗೊಂಡಿರುವಂಥದ್ದು ಇನ್ನು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮತ್ತು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಸರೋಜಿನಿ ಮಧುಸೂದನ್ ಕಾಲೇಜಿನ ಲಕ್ಷ್ಮೀಶೋರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರುವಂಥ ಸರ್ ನಮಸ್ತೆ ನಮಸ್ತೆ ಹೇಳಿ ಈಗಾಗಲೇ ದ್ವಿತೀಯ ಪಿ ಯು ಸಿ ಏನು ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ ಆದರೆ ಅಂದರೆ ಪಿ ಯು ಸಿ ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೊಂದು ಗೊಂದಲ ಆಯಿತು ಆತಂಕ ಇತ್ತು ಯಾವ ರೀತಿ ಗ್ರೇಡ್ಗಳನ್ನು ಕೊಡ್ತಾರೆ ಅಂತ ಈಗ ಎಸ್ ಎಲ್ ಸಿ ಮತ್ತು ಪ್ರಥಮ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆಯ ಅಂಕಗಳನ್ನು ಆಧರಿಸಿಕೊಂಡು ಈಗ ಮಾರ್ಕ್ಸ್ನ ಗ್ರೇಡನ್ನು ಕೊಡೋಕೆ ಈಗ ನಿರ್ಧಾರವನ್ನು ಮಾಡಿರುವಂಥದ್ದು ಏನು ಹೇಳ್ತೀರಿ ಹೌದು ಸರ್ ನಿನ್ನೆ ಅಧಿಕಾರಿಗಳೆಲ್ಲ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಓಕೆ ಇನ್ನು ಕೊನೆಯ ಹಂತದ ಸರ್ಕ್ಯುಲರ್ ಬರುತ್ತೆ ಇನ್ನು ಸ್ಪಷ್ಟವಾಗಿ ಆಲೋಚನೆ ಮಾಡಿ ಮಾಡ್ತಾರೆ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚಾರ್ಯ ಸಂಘದವರು ಈ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ತಮ್ಮ ಅನಿಸಿಕೆಗಳನ್ನೆಲ್ಲ ನಮ್ಮ ಎಲ್ಲ ಪ್ರಿನ್ಸಿಪಾಲ್ಗಳ ಅನಿಸಿಕೆಗಳನ್ನ ಸೇರಿಸಿಕೊಂಡು ಈಗ ಅದನ್ನ ಬೆಂಗಳೂರಿಗೆ ಕಳಿಸಿದ್ದಾರೆ
ಬಹಳ ಸಂತೋಷವಾದಂತ ಸಂಗತಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಚಾರ್ಯ ಸಂಘದ ಈ ಒಂದು ಅಭಿಪ್ರಾಯವನ್ನ ಎತ್ತಿ ಹಿಡಿದು ಅದನ್ನೇ ಫೈನಲೈಸ್ ಮಾಡುವಂತ ಒಂದು ನಿರ್ಧಾರಕ್ಕೆ ಸುರೇಶ್ ಮಾನ್ಯ ಶಿಕ್ಷಣ ಸಚಿವರು ಬಂದದ್ದು ಬಹಳ ಸಂತೋಷವಾದಂತ ಸಂಗತಿ ಓಕೆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಿರ್ಧಾರ ಪಕ್ಕವಾಗಿದೆ ಓಕೆ ಮುಖ್ಯವಾಗಿ ಅವರು ಈಗ ಆಲೋಚನೆ ಮಾಡಿದ್ದು ಇದು ಕೊನೆ ಹಂತದಲ್ಲಿದೆ ಇನ್ನೇನು ಸರ್ಕ್ಯುಲರ್ ಆಗಿ ಬರಬೇಕಷ್ಟೇ ಓಕೆ ನಿನ್ನೆ ನಮ್ಮ ಉಪನಿರ್ದೇಶಕರು ಕೂಡ ನಮ್ಮ ಎಲ್ಲರನ್ನ ಇಟ್ಕೊಂಡು ಮೀಟಿಂಗ್ ಅನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಆ ತೀರ್ಮಾನವನ್ನ ಬೆಂಗಳೂರಿಗೆ ಕಳಿಸಿದ್ದಾರೆ ಶಿಕ್ಷಣ ಇಲಾಖೆಗೆ ಓಕೆ ಅದರಲ್ಲಿ ಆದಂತಹ ಚರ್ಚೆಗಳು ಅಂತಂದ್ರೆ ಪ್ರಮುಖವಾಗಿ ಒಂದು ಎರಡು ಮೂರು ಆಪ್ಷನ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ಎಸ್ ಎಸ್ ಎಲ್ ಸಿ 50% ಅಂಕವನ್ನ ಆಯ್ಕೆ ಮಾಡಿಕೊಳ್ಳೋದು ಮತ್ತೆ ಫಸ್ಟ್ ಪಿ ಯು ಸಿ ಫೈನಲ್ ಎಕ್ಸಾಮ್ ನ 50% ಅಂಕವನ್ನ ಆಯ್ಕೆ ಮಾಡಿಕೊಳ್ಳೋದು ಅವೆರಡನ್ನು ಸೇರಿಸಿ ಅವರೇಜ್ ಬರುತ್ತಲ್ಲ ಈ ಉದಾಹರಣೆಗೆ ಎಸ್ ಎಸ್ ಎಲ್ ಸಿ ಅಲ್ಲಿ 55 ಮತ್ತೆ ಫಸ್ಟ್ ಪಿ ಯು ಸಿ ಅಲ್ಲಿ 60 ಅಂತ ಬಂದ್ರೆ ಅವು ಎರಡನ್ನು ಸೇರಿಸಿ ಎಷ್ಟು ಪರ್ಸೆಂಟೇಜ್ ಬರುತ್ತಲ್ಲ ಆ ಪರ್ಸೆಂಟೇಜ್ ಗೆ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡುವುದು ಗ್ರೇಡ್ ಅಲ್ಲ ಗ್ರೇಸ್ ಮಾರ್ಕ್ಸ್ ಈ ಉದಾಹರಣೆಗೆ 35 ಮಾರ್ಕ್ಸ್ ನ ಒಳಗಡೆ ಇದ್ದವರಿಗೆ 10 ಗ್ರೇಸ್ ಮಾರ್ಕ್ಸ್ ಗಳು ಪ್ರತಿ ಅಂಕ ಪ್ರತಿ ವಿಷಯಕ್ಕೆ ಯಾಕೆ ಅಂತಂದ್ರೆ ಆ ನಂತರ 75-85 5 ಗ್ರೇಸ್ ಮಾರ್ಕ್ಸ್ ಗಳು 86+ ಇದ್ದವರಿಗೆ 3 ಗ್ರೇಸ್ ಮಾರ್ಕ್ಸ್ ಗಳು ಈ ರೀತಿ ಮಕ್ಕಳಿಗೆ ಅನ್ಯಾಯವಾಗದ ರೀತಿಯಲ್ಲಿ ಇದನ್ನ ಜೋಡಣೆ ಮಾಡುವಂತಹ ಪ್ರಯತ್ನಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ ಯಾಕೆ ಈ ಗ್ರೇಸ್ ಮಾರ್ಕ್ಸ್ ಗಳು ಅನ್ನೋ ಪ್ರಶ್ನೆ ಬಂದ್ರೆ ಮುಖ್ಯವಾಗಿ ಫಸ್ಟ್ ಪಿ ಯು ಸಿ ಅಲ್ಲಿ ಎಲ್ಲರೂ ಅಷ್ಟು ಗಂಭೀರವಾಗಿ ಪರೀಕ್ಷೆಯನ್ನ ಎದುರಿಸೋದಿಲ್ಲ ಯಾಕೆ ಅಂತಂದ್ರೆ ಅದು ಕಾಲೇಜ್ ಲೆವೆಲ್ ಅಲ್ಲಿ ನಡೆಯುವುದು ಅದು ಬೋರ್ಡ್ ಎಕ್ಸಾಮ್ ಅಲ್ಲ ಅಂತ ಸೆಕೆಂಡ್ ಪಿ ಯು ಸಿ ಅಲ್ಲಿ ಮಕ್ಕಳು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ ಇಟ್ ಇಸ್ ಬಿಕಾಸ್ ಇಟ್ಸ್ ಅ ಬೋರ್ಡ್ ಎಕ್ಸಾಮ್ ಅಂತ ಈ ನೆಲೆಯಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ರೆ ಅಲ್ಲಿಂದ ಅಲ್ಲಿಗೆ ಒಂದು ಸಮತೋಲನವನ್ನ ಕಾಯ್ದುಕೊಳ್ಳುತ್ತದೆ ಹೇಳುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಈ ರೀತಿ ಮಾಡುವುದರಿಂದ ಮಕ್ಕಳಿಗೂ ಕೂಡ ಯಾವುದೇ ಅನ್ಯಾಯ ಆಗೋದಿಲ್ಲ ಜೊತೆಯಲ್ಲಿ ಒಂದು ಸಮತೋಲನ ಸ್ಥಿತಿಯನ್ನು ಕಾಯ್ದುಕೊಳ್ಳುವ ಹಾಗೂ ಆಗುತ್ತದೆ ಹೇಳುವಂತ ಒಂದು ಇದು ಆದ್ರೆ ಕೆಲವರು ಇಲ್ಲ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಓದಿದ್ರು ಇದು ಅನ್ಯಾಯವಾಯ್ತಲ್ಲ ಅಂತ ಅನ್ಕೊಳ್ಳೋರಿಗೂ ಒಂದು ಆಪ್ಷನ್ ಇಟ್ಟಿದ್ದಾರೆ ಅವರು ಇನ್ನು ಮುಂದಿನ ಒಂದು ದಿನಗಳಲ್ಲಿ ಆ ತರ ನಮ್ಗೆ ಪರೀಕ್ಷೆನೇ ಬೇಕು ಅಂತ ಹೇಳುವವರಿಗೆ ಪರೀಕ್ಷೆನೇ ಮಾಡುವಂತ ಒಂದು ಆಪ್ಷನ್ ಅನ್ನು ಕೂಡ ಇಟ್ಟಿದ್ದಾರೆ ಇದನ್ನು ಮಾಡುವುದು ಜೊತೆಯಲ್ಲಿ ಇಲ್ಲ ನಮ್ಗೆ ಇದು ಬೇಡ ತೃಪ್ತಿ ಇಲ್ಲ ನಮ್ಗೆ ಎಕ್ಸಾಮ್ ಬೇಕು ಅನ್ನೋರಿಗೆ ಮುಂದಿನ ದಿನಗಳಲ್ಲಿ ಅವರ ಹೊಸ ಸ್ವರೂಪದೊಂದಿಗೆ ಪರೀಕ್ಷೆಯನ್ನು ಮಾಡುವಂತ ಒಂದು ಅವಕಾಶವನ್ನು ಕೂಡ ಶಿಕ್ಷಣ ಇಲಾಖೆ ಕೊಟ್ಟಿದೆ ಈ ಎಲ್ಲ ಯೋಚನೆಗಳಿಂದ ಇದನ್ನೆಲ್ಲ ನೋಡಿದ್ರೆ ಒಂದು ಉತ್ತಮವಾದಂತಹ ಆಲೋಚನೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಓಕೆ ಈಗ ಕೆಲವೊಂದು ವಿದ್ಯಾರ್ಥಿಗಳು ಹೇಳುವಂತದ್ದು ಈ ಒಂದು ಗ್ರೇಸ್ ಮಾರ್ಕ್ಸ್ ನಿಂದ ನಮಗೆ ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಮಾಸ್ಕ್ ಕಡೆ ಇಟ್ಕೊಂಡು ನಾವು ಏನಿಗಾದ್ರೂ ಜಾಬ್ಗೆ ಹೋಗ್ತೀವೋ ಅಥವಾ ಮುಂದಿನ ಎಜುಕೇಶನ್ಗೆ ನಮಗೆ ಏನಾದ್ರೂ ತೊಂದರೆ ಆಗುತ್ತೋ ಎಂಬ ಈಗ ಆತಂಕ ಶುರುವಾಗಿರುವಂತ ಇದಕ್ಕೆ ಏನ್ ಹೇಳ್ತೀರಾ ಅದಕ್ಕೆ ನನ್ನ ಒಂದು ಅಭಿಪ್ರಾಯ ಅಂದ್ರೆ ಈಗ ನಾವು ಏನು ಹೇಳಲಿಕ್ಕೆ ಆಗಲ್ಲ ಮುಂದಿನ ಒಂದು ಸ್ಥಿತಿಯ ಕುರಿತು ಈಗಲೇ ನಾವು ಭವಿಷ್ಯ ಹೇಳುವುದು ಕಷ್ಟ ಆಗತ್ತೆ ಆದರೆ ಒಂದು ತಾರ್ಕಿಕ ಹಿನ್ನೆಲೆಯಲ್ಲಿ ಹೇಳುವುದಾದ್ರೆ ಎಲ್ಲರಿಗೂ ಇಡೀ ಜಗತ್ತಿಗೆ ಬಂದದ್ದು ಇದು ಯಾವುದೋ ಒಂದು ದೇಶಕ್ಕೂ ಅಥವಾ ಒಂದು ರಾಜ್ಯಕ್ಕೂ ಬಂದದ್ದಲ್ಲ ಎಲ್ಲರೂ ಕೂಡ ಈ ಕೋವಿಡ್ ಬ್ಯಾಚ್ ಅನ್ನ ಹಗುರವಾಗಿ ಖಂಡಿತ ತೆಗೆದುಕೊಳ್ಳೋದಿಲ್ಲ ಯಾಕೆಂತಂದ್ರೆ ಪರಿಸ್ಥಿತಿಯ ಅರಿವು ಅವರಿಗೆ ಇದ್ದದ್ರಿಂದ ಅವರೆಲ್ಲರೂ ಕೂಡ ಅದರಲ್ಲೇ ಬೇಯ್ದು ಬಂದದ್ದರಿಂದ ಅವ್ರು ಯಾರು ಆ ರೀತಿಯಲ್ಲಿ ಕ್ರೌರ್ಯವಾಗಿ ಕಾಣುವುದಾಗಲಿ ಅಥವಾ ಕೋವಿಡ್ ಬ್ಯಾಚ್ ಅಂತ ವ್ಯಂಗ್ಯವಾಗಿ ನೋಡುವುದಾಗಲಿ ಅಥವಾ ಅದನ್ನ ನಿರ್ಲಕ್ಷ್ಯ ಮಾಡುವುದಾಗಲಿ ಖಂಡಿತವಾಗಿಯೂ ಆಗೋದಿಲ್ಲ ಅಂತ ನನ್ನ ಒಂದು ಮನಸ್ಥಿತಿ ಯಾಕೆಂತಂದ್ರೆ ಅವರಿಗೂ ಅದರ ಅರಿವು ಇದೆಯಲ್ಲ ಅವರು ಅನುಭವಿಸಿದವರೇ ಆಗಿರ್ತಾರೆ ಎಲ್ಲರೂ ಅನುಭವಿಸಿದ್ದೆ ಇದು ಆ ರೀತಿಯಲ್ಲಿ ಅದು ಯಾಕಂದ್ರೆ ಒಂದು ಮಾನವೀಯತೆ ಅನ್ಸ್ಕೊಳ್ಳೋದಿಲ್ಲ ಕೋವಿಡ್ ಬ್ಯಾಚ್ ಅನ್ನ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಈ ಉದ್ಯೋಗ ಆಕಾಂಕ್ಷಿಯಾಗಿ ಇಂಟರ್ವ್ಯೂಗೆ ಹೋದ್ರೆ ಅವನದ್ದು ಏನಾದ್ರೂ ಕೋವಿಡ್ ಬ್ಯಾಚ್ ರೇ ನಿಂದು ಕೋವಿಡ್ ಬ್ಯಾಚ್ ಅಪ್ಪ ಹೋಗು ಅಷ್ಟೊಂದು ಅಮಾನವೀಯವಾಗಿ ವರ್ತಿಸ್ಲಿಕ್ಕೆ ಇಲ್ಲ ಅನ್ನೋದು ನನ್ನ ಒಂದು ಭಾವನೆ ಓಕೆ ಈಗ ರ್ಯಾಂಕಿಂಗ್ ಅಂದ್ರೆ ಆ ವಿಷಯ ಏನಾಗುತ್ತೆ ಈಗ ವಿದ್ಯೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬರುತ್ತೆ ಈ ಸಂದರ್ಭದಲ್ಲಿ ಅವೆಲ್ಲವೂ ಇಲ್ಲ ಅಂತ ಈಗ ಒಂದು ರೀತಿಯಲ್ಲಿ ಮಾತು ಬರ್ತಾ ಇದೆ ಏನು ಅದಕ್ಕೆ ಇಲ್ಲ ಅವರಿಗೆ ಪರ್ಸೆಂಟೇಜ್ ಸಿಗತ್ತೆ ಸರ್ ರ್ಯಾಂಕ್ ಈಸ್ ಅಂಡರ್ಸ್ಟುಡ್ ಆಗತ್ತೆ ಅವಾಗ ಪರ್ಸೆಂಟೇಜ್ ಸಿಗತ್ತೆ ಈಗ ಉದಾಹರಣೆಗೆ ನೋಡಿ 86+ ಬಂತು ಅಂತ ಇಟ್ಕೊಳ್ಳಿ ಫಸ್ಟ್ ಪಿ ಯು ಮತ್ತೆ 10th ಅಂತ ಓಕೆ ಓಕೆ ಅವರಿಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿ ಅವರ ಒಂದು ಅರ್ಹತೆಗೆ ತಕ್ಕಂತ ಮಾರ್ಕ್ಸ್ ಕೂಡ ಸಿಗತ್ತೆ ಇಲ್ಲಿ ಈ ನೆಲೆಯಲ್ಲಿ ನಾನು ಆರಂಭದಲ್ಲಿ ಹೇಳಿದ್ದು ಇದೊಂದು ವೈಜ್ಞಾನಿಕವಾದಂತಹ ಚಿಂತನಾ ಕ್ರಮ ಅಂತ
ಇದು ನನ್ನ ಒಂದು ಅಭಿಪ್ರಾಯ ಸರ್. ಇದರಲ್ಲಿ ನಾನು ಸಂಪೂರ್ಣ ಒಂದು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಾಚಾರ ಸಂಘದ ಒಂದು ಪ್ರಯತ್ನ ಏನಿದೆ ಅದನ್ನು ನಾನು ಬಹಳ ಶ್ಲಾಘಿಸ್ತೇನೆ. ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅವರ ಒಂದು ಈ ಸೂಚನೆಗಳನ್ನೇ ಮೇಲೆ ಸರ್ಕಾರದವರು ಕೂಡ ಪರಿಗಣಿಸಿದ್ದು ಬಹಳ ಸಂತೋಷವಾದ ಸಂಗತಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಲಕ್ಷ್ಮೀ ಸರ್ ನಮ್ಮ ಜೊತೆ ಮಾತಾಡಿದಕ್ಕೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಸರೋಜಿನಿ ಮಧುಸೂದನ್ ಕಾಲೇಜಿನ ಒಬ್ಬರು ಶಿಕ್ಷಕರು ಈ ರೀತಿಯಾಗಿ ಅಂದರೆ ಒಂದು ರೀತಿಯಲ್ಲಿ ಗ್ರೇಸ್ ಮಾಸ್ಗಳಂದ ವಿದ್ಯಾರ್ಥಿಗಳು ಯಾವುದೇ ರೀತಿ ಗೊಂದಲ ಬೇಡ, ಆತಂಕ ಬೇಡ ಅಂತ ಹೇಳಿರುವಂಥದ್ದು ಗಮನಿಸಬೇಕಾದಂಥ ವಿಚಾರ. ಅಂದರೆ ಯಾವ ವಿದ್ಯಾರ್ಥಿಗಳಿಗೂ ಬೇಸರ ಆಗದಂತಹ ರೀತಿಯಲ್ಲಿ ಅವರ ಕಲಿಕೆಗೆ ಸಮಾನವಾದ ರೀತಿಯಲ್ಲಿ, ಅಂದರೆ ಅವರು ಕೆಲವೊಂದು ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದುಕೊಳ್ತಾರೆ, ಕೆಲವೊಂದು ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗ್ತಾರೆ, ಅದೇ ರೀತಿಯಾಗಲಿ ಅಂದರೆ ಎಸ್ ಎಲ್ ಸಿ ಮತ್ತು ಪ್ರಥಮ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆಯ ಅಂಕಗಳನ್ನು ಆಧರಿಸಿಕೊಂಡು ಗ್ರೇಸ್ ಮಾರ್ಕ್ಗಳನ್ನು ಕೊಡಲಾಗುತ್ತೆ. ಹಾಗಾಗಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೆಲ್ಲ ಪೋಷಕರಿಗೂ ಕೂಡ ಆತಂಕ ಬೇಡ, ಯಾವುದೇ ರೀತಿಯ ಗೊಂದಲ ಬೇಡ. ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇರುವಂಥದ್ದು, ಈ ಗ್ರೇಸ್ ಮಾಸ್ಗಳಿಂದ ಈ ಒಂದು ಏನು ಮಾಸ್ಕ್ ಕಾರ್ಡನ್ನು ಇಟ್ಕೊಂಡು ನಾವು ಮುಂದಿನ ಎಜುಕೇಷನ್ಗೆ ಇರ್ಬೋದು ಅಥವಾ ಇನ್ನು ಕೆಲವೊಂದು ಇನ್ನಿತರ ಜಾಬ್ಗಳಿಗೆ ಹೋಗುವವರು ಇರ್ತಾರೆ, ಏನು ಮಾಡಬೇಕು, ಇದರಿಂದ ಏನಾದರೂ ಸಮಸ್ಯೆ ಆಗುವುದು ಎಂಬ ಪ್ರಶ್ನೆ ಇದೆ. ಹಾಗಾಗಿ ಈಗ ಏನು ನಿಮಗೆ ಗ್ರೇಸ್ ಮಾರ್ಕ್ ಸಿಗುತ್ತೆ, ಆ ನಂತರ ಅದರ ಯೋಚನೆ ಮಾಡಲಾಗುತ್ತೆ. ಅಂದರೆ ಹೊಸ ಮಾರ್ಗಸೂಚಿ ಈಗಾಗಲೇ ಸ್ವಲ್ಪ ಹೊತ್ತಿನಲ್ಲೇ ಬರಬಹುದು, ಏನು ಯಾವ ರೀತಿಯಲ್ಲಿ ಮಾಸ್ಕ್ಗಳು ಏನು ಕತೆ ಅಂತ ಸ್ವಲ್ಪ ಹೊತ್ತಿನಲ್ಲೇ ಮಾರ್ಗಸೂಚಿಗಳು ಕೂಡ ಬರಬಹುದು ಏನು ಕತೆ ಅಂತ. ಆದರೆ ಒಂದು ರೀತಿಯಲ್ಲಿ ಒಂದು ಆತಂಕ ಅಂತ ದೂರ ಆಗಿದ್ದಾರೆ, ಅಂದರೆ ನಿಮ್ಮ ಕಲಿಕೆಗಳಿಗೆ ಯಾವ ರೀತಿ ನೀವು ಉತ್ತಮ ಅಂಕಗಳನ್ನು ಪಡೆದುಕೊಳ್ತಾ ಇದ್ದೀರಿ ಅದಕ್ಕೆ ಅನುಗುಣವಾಗಿ ಏನು ಗ್ರೇಸ್ ಮಾಸ್ಕ್ಗಳನ್ನು ನೀಡಲಾಗುವಂಥದ್ದು. ಇದು ಏನು ಶಿಕ್ಷಣ ಇಲಾಖೆ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಪ್ರಥಮ ಪಿ ಯು ಸಿ ಮತ್ತು ಎಸ್ ಎಲ್ ಸಿಯ, ಅಂದರೆ ಎಸ್ ಎಲ್ ಸಿ ಅಂದರೆ ಎಸ್ ಎಲ್ ಸಿಯನ್ನು ಯಾಕೆ ಇದಕ್ಕೆ ತೆಗೆದುಕೊಂಡು ಅಂತಂದರೆ, ಎಸ್ ಎಲ್ ಸಿ ಅನ್ನೋದು ಪಬ್ಲಿಕ್ ಎಕ್ಸಾಮ್, ಪಿ ಯು ಸಿ ದ್ವಿತೀಯ ಪಿ ಯು ಸಿ ಅನ್ನೋದು ಕೂಡ ಪಬ್ಲಿಕ್ ಎಕ್ಸಾಮ್ ಆಗುತ್ತೆ, ವಾರ್ಷಿಕ ಪರೀಕ್ಷೆ. ಹೀಗಾಗಿ ಎಸ್ ಎಲ್ ಸಿ ಅಂಕಗಳನ್ನು ಕೂಡ ಆಧರಿಸಿಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಯಾಕೆಂದರೆ ಕೆಲವೊಂದು ವಿದ್ಯಾರ್ಥಿಗಳು ಪ್ರಥಮ ಪಿ ಯು ಸಿಯಲ್ಲಿ ಒಂದು ಸ್ವಲ್ಪ ಕಡಿಮೆ ಅಂಕಗಳನ್ನು ಪಡೆದುಕೊಂಡಿರ್ತಾರೆ. ಯಾಕಂದರೆ ಪಬ್ಲಿಕ್ ಎಕ್ಸಾಮ್ ಅಂದಾಕ್ಷಣ ಎಲ್ಲ ವಿದ್ಯಾರ್ಥಿಗಳು ಚುರುಕಾಗುವಂಥದ್ದು, ತುಂಬ ಚೆನ್ನಾಗಿ ಓದುವಂಥದ್ದು ಕಾಣುತ್ತೆ. ಹಾಗಾಗಿ ಪ್ರಥಮ ಪಿ ಯು ಸಿಯ ಜೊತೆಗೆ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ಅಂಕಗಳನ್ನು ಆಧರಿಸಿಕೊಂಡು ಇದೀಗ ಗ್ರೇಸ್ ಮಾಸ್ಗಳನ್ನು ನೀಡಲು ಶಿಕ್ಷಣ ಇಲಾಖೆ ನಿರ್ಧಾರವನ್ನು ಮಾಡಿದೆ.